ಬಲಿಸಿ ಬಲಕ ಗುರು ಬೀರನಗ ಹಾಕೊಂಡ ಪಲಕ ಮಾಳಿಂಗರಾಯ ಒಂದು ಬಲಿಸಿ ಬಲಕ ಗುರು ಬೀರನಗ ಹಾಕೊಂಡ ಪಲಕ ಹಿಡಿಸಿ ಕೈಲಾಸಗ ಶಿವ ಪಾರ್ವತಿ ಎಂದ್ರು ಮಾರುತ್ತಗ ಪದಗಿಯದಿಂದ ಹಿಡಿಸಿ ಕೈಲಾಸಗ ಶಿವ ಪಾರ್ವತಿ ಎಂದ್ರು ಮಾರುತ್ತಗ ಏನೈತ್ರಿಪ್ಪ ಕುಂಡೋಣ ಈ ಯಾರಿಗಾರು ಒಬ್ಬರಿಗೆ ನೀ ತೆಪ್ಪಿ ಹಾಕ್ಬೇಕಂತ ಏನ್ರ ಮನಸ್ಸಿನೊಳಗೆ ತಿಳ್ಕೊಂಡಿದೆ ಅಂದ್ರೆ ಏನಾಯ್ತ್ರಿ ಇದಕ್ಕ ಸೌಂಡ್ ಒಂದ್ ಲೆಕ್ಕಕ್ಕೆ ಇಟ್ಬಿಡೋಣ ಬರಾಬರಿ ತಿರುಗಾಡ ಬೇಡ್ರಿ ನೀವು ಇಲ್ಲ ಇಲ್ಲ ಒಂದ್ ಲೆವೆಲ್ ಇಟ್ಟು ಕೈ ಬಿಟ್ಟು ಬಿಡ್ರಿ ಅದಕ್ಕ ಇವತ್ತು ಹೊತ್ತು ಹೊಡಂತಾನೆ ಇಟ್ಟೇ ದಗದಿದು ಹೌದು ಹೌದು ಯಾಕಂದ್ರ ಈ ಯಾರಿಗಾರು ಒಬ್ಬರಿಗೆ ನಾವು ತೆಪ್ಪಿಗೆ ಹಾಕಬೇಕು ಒಬ್ಬರಿಗೆ ಮೋಸ ಮಾಡಬೇಕು ಅಂತ ಏನ್ರ ತಿಳ್ಕೊಂಡಿದ್ದೇವು ಮನಸ್ಸಿನೊಳಗ ಅಂತ ಕೇಳಿದ್ರ ಏನಾಗ್ತದ್ರಿ ಇಪ್ಪ ಅದು ಆ ಹಾಕುವಂತ ಇನ್ನೊಬ್ಬರಿಗೆ ತೆಪ್ಪಿಗೆ ಚಂಡ ಚಂಡ ನಮಗೆ ಬೀಳ್ತದ ಅದು ಹಳ್ಳಿ ಉಲ್ಟ ಹೌದು ಹೌದು ಹಂಗತ್ ಕೇಳು ಹೆಂಗ್ರಪ್ಪ ಒಂದ್ ಸಣ್ಣ ಉದಾಹರಣೆ ಹೇಳುದದ ಹೆಂಗ್ರಿಪ್ಪ ಅದು ಹೇಳಿ ಗುರು ನೋಡಿ ಹಾಡಿ ಹಾಡಿ ಪಾಳೆ ಕೊಡದ ಕೊಡುದು ಒಂದ ಐದು ರೂಪಾಯಿ ನಾಣ್ಯ ಒಬ್ಬನ ಕೈ ಆಗಿತ್ತು ಇತ್ತದಕ್ಕೆ ಖರ್ಚು ಖರ್ಚು ಬಿದ್ದಿತ್ತೇನು ನಿನ್ನಂತ ಪಂಡಿತನ ಕೈ ಆಗ ಹೌದು ಹೌದು ಆ ಐದು ರೂಪಾಯಿ ನಾಣ್ಯ ಇಡೀ ಊರ್ ತುಂಬಾ ಆಟಾಡಿದ್ರು ಕರೆ ಅದು ಎಲ್ಲಿ ನಡೆದಿದ್ದಿಲ್ಲ ಅಂಗಡಿ ಒಳಗ ನಡೆದಿದ್ದಿಲ್ಲ ಹೌದು ಅವಾಗ ಬಂದ ಕಿಸಿದ್ರೆ ದೋಸ್ತಿಗೆ ಹೇಳ್ದಾತ ಏನತ್ತಪ್ಪ ಏನ್ ನನ್ನ ಬಲ್ಲಿ ಐದು ರೂಪಾಯಿ ನಾಣ್ಯ ಅದ ಕರೆ ಅದು ಎಲ್ಲಿ ನಡೆಯಲು ಆಗ್ಯದ ಅಂಗಡಿ ಒಳಗ ಅದನ್ನ ಯಾರಿಗಾರ ಚಂದ ಹಾಕಿ ಹಾಕಿ
ನಮ್ಮ ವ್ಯಾಪಾರ ಮಾಡ್ಕೊಂಡು ಹೋಗುನು, ನಮ್ಮ ವ್ಯಾಪಾರ ಮಾಡ್ಕೊಂಡು ಹೋಗುನ ಅಂತ ಹೇಳಿ ಕಿಸಿಂದ್ರ ಹೌದು ಬಂದ ಗೆಳೆಯನ ಮುಂದೆ ಹೇಳ್ದಾತ. ಹೌದಲ್ರಿಪ್ಪ. ಹಾಗಂದಾತವ ಏನಂದ್ರಿಪ್ಪ ಏನು ದೊಡ್ಡ ವಿಷಯ ಇವತ್ತು ಹೆಂಗಿದ್ರು ಇಂಡಿ ಬಾಜಾರ್ ಹೋಗುದಲ್ಲ ಹೋಗುದಲ್ಲ ಅಲ್ಲೇನದನ ವ್ಯಾಪಾರ ಮಾಡೋನು ಅಂದ್ರು. ಹೌದು ಹೌದು. ಅವಾಗ ಇಬ್ರು ಕೂಡ ಹೋಗಿ ಕಿಸಿಂದ್ರ ಇಡೀ ಬಾಜಾರ್ ತುಂಬಾ ಎಲ್ಲಾ ಅಡ್ಡಾಡಿ ಸಂತಿ ಮಾಡ್ಕೊಂಡು ಬಂದು ಬಸ್ ಸ್ಟ್ಯಾಂಡ್ ದಾಗ ನಿಂತಿದ್ರು. ನಿತ್ರು ಬಸ್ ಬತ್ತು. ಹೌದು. ಆ ಬಸ್ ನ ಏರಿ ಕೂತ್ರು. ಹೌದು. ಅವಾಗ ಅಂದಾವ ಏನತ್ರಿಪ್ಪ ನಿಂದ 5 ರೂಪಾಯಿ ನಾಣೆ ಇಲ್ತಾ ಇಲ್ಲಿ ನಡಸ್ತೀನಿ ಅಂದಾವ. ಹೆಂಗ ಮಾಡ್ತೀನಿ ನೋಡ್ಲಾಗತ್ತೆ ವ್ಯಾಪಾರ. ಹಾ ವ್ಯಾಪಾರ ಹೆಂಗ್ ಮಾಡ್ತೀನಿ ಅಂದಾವ. ಹೌದಲ್ರಿಪ್ಪ. ಅಟ್ರ ಒಳಗ ಆ ಬಸ್ ನ್ಯಾಗ ಕೂತ್ಗಳೇ. ಹೌದು. ಬಸ್ ಚಾಲು ಆಯ್ತು ಮುಂದ. ಹೌದು. ಸಣ್ಣಗೆ ಸಾಗಲಕತ್ತಿತ್ತು. ಸಣ್ಣಗೆ ಸಾಗಲಕತ್ತಿತ್ತು. ಹೌದು. ಅವಾಗ ಬಸ್ ಸ್ಟ್ಯಾಂಡ್ ದಾಗ ಇದ್ದಾವ ಪೇಪರ್ ತಗೊಂಡು ಓಡಿ ಬಂದ. ಇದ್ರಿಗೆ ಕಿಡಕಿಗೆ ಪೇಪರ್ ಅತ್ತಿ ಓಡಿ ಬಂದ. ಹೌದು. ಇವ ಅಂದ ಏನಂದ ಬಸ್ ನ್ಯಾಗ ಕಿಡಕಿ ಕೈ ಹಾಕಿಸಿ 5 ರೂಪಾಯಿ ನಾಣೆ ಒಗದು ಅಂತ ಪೇಪರ್ ತಗೊಂಡ. ತಗೊಂಡ್ ಬಿಟ್ರಿಪ್ಪ. ಹೆಂಗ ಮಾಡಿದೆ ವ್ಯಾಪಾರ ತಗೊಂಡ್ ಕೆಸಿಂದ್ರ? ಇಬ್ರು ಬಸ್ ನ್ಯಾಗ ಕೂತ್ ಮಾತಾಡಿದ್ರು. ಹೆಂಗಾಯ್ತು 5 ರೂಪಾಯಿ ನಾಣೆ ಹೆಂಗ್ ಹೋಗ್ಯದ ವ್ಯಾಪಾರ ಆಯ್ತು ಅಂದ್ರ ಅವರು. ಹೆಂಗಾಗ್ಯದ ವ್ಯಾಪಾರ ಅಂದ್ರು. ಅವಾಗ ಪೇಪರ್ ತೆರೆದ್ ನೋಡ್ತಾರ ಅದು ಎಂದಿನಿತ್ತು. ಪೇಪರ್ ಹಿಂದ 3 ತಿಂಗಳು ಹಿಂದಿಂದಿತ್ತ. ಹೌದು ಹುಣ್ಣಿ. ನಮಗ ಯಾರಿಗೆ ನಾವ್ ಯಾರಿಗೆ ಚೆಂಡ ಹಾಕಕ್ ಹೋದ್ರ ಅದು ನಮಗ ಬೀಳದ ಗ್ಯಾರಂಟಿನಿ. ಆ ಪೇಪರ್ ನಾವ್ 5 ರೂಪಾಯಿ ನಾಣೆ ಚೆಂಡ ಹಾಕಬೇಕತ್ ಇವ್ರು ಹೋಗ್ಯಾರ. ಹೋಗ್ಯಾರ ಅವ 3 ತಿಂಗಳು. ಇವ 3 ತಿಂಗಳು ಹಿಂದಿನ ಪೇಪರ್ ಹೋಗಿದ ಅವ್ರಿಗೆ ಅವ ಚೆಂಡ ಹಾಕ್ಯಾರ. ಹೌದು ಹೌದು. ಇಬ್ಬರು ಬರಬರ್ನೆ ಆಗಿದೆ ಯಾವಾರ. ಅದಕ್ ಹಂಗ ಹಾಕದ. ಹೌದಲ್ರಿ. ಯಾರಿಗೆ ಹಾಕುವಂತ ಯಾವಾರ ಆಗಬಾರ್ದು. ಆಗಬಾರ್ದು. ಹೌದು ಹೌದು. ಅದಕ್ಕೆ ಹೇಳು ಕೇಳಿಪ್ಪ. ಬಿಜಾಪುರ ಜಿಲ್ಲಾ ನಂದು ಭಾಗೋಡಿ ತಾಲೂಕ ರೇವಣ್ಣ ಸಿದ್ಧ ನರ್ವ ಎಂಬ ಜಾಗಕ ಬಿಜಾಪುರ ಜಿಲ್ಲಾ ನಂದು ಭಾಗೋಡಿ ತಾಲೂಕ ರೇವಣ್ಣ ಸಿದ್ಧ ನರ್ವ ಎಂಬ ಜಾಗಕ ಸಂತಿ ಮಾಡಿ ಹೊಂಟಲ್ಲ ಬರಕ ಇನ್ನು ಬಾಳದ ಲಡಕ ಸಂತಿ ಮಾಡಿ ಹೊಂಟಲ್ಲ ನಾನು ಬರಕ ತಾಲೂಕು ನಂದು ಸಾಂಗಲಿ ಜಿಲ್ಲಾ ನಂದು ಜತ್ತ ತಾಲೂಕ ವಿಟ್ರಾಯ ನನ್ನ ಎಂಬ ಜಾಗ ಸಾಂಗಲಿ ಜಿಲ್ಲಾ ನಂದು ಜತ್ತ ತಾಲೂಕ ವಿಟ್ರಾಯ ನನ್ನ ಎಂಬ ಜಾಗ Thank you.